ಹಾಂ ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಡಬಲ್ ಕಟೋರಿ ಬ್ಲೌಸ್ ಸ್ಕೆಚಿಂಗು ಹಾಕಿದ್ದೆ. ಈಗ ಅದೇ ಅಳತೆಗೆ ನಾನು ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ? ಸೇಮ್ ಅಳತೆ ನೋಡಿ. ನಾವು ಮುಂಭಾಗದ ಇದು ಕಟೋರಿ ಮಾತ್ರ, ಡಬಲ್ ಕಟೋರಿ ಮಾತ್ರ ಚೇಂಜ್ ಮಾಡ್ಕೋಬೇಕು. ಇನ್ನು ಮಿಕ್ಕೆಲ್ಲ ಸೇಮ್ ಅದೇ ಅಳತೆ ಇರುತ್ತೆ. ನೋಡಿ, ಇವಾಗ ಬ್ಯಾಕು ಟೂ ಲೇಯರ್ ಇರುತ್ತೆ, ಇಲ್ಲಿ ಫೋಲ್ಡ್ ಇರುತ್ತೆ. ಓಕೆನಾ? ಇದನ್ನು ಹಾಕಿದ್ದೀನಿ ನೋಡಿ. ಪೂರ್ಣ ಉದ್ದ 13.5 ಪ್ಲಸ್ 1.5 ಇಟ್ಟಿದ್ದೀನಿ. ಸುತ್ತಳತೆನ 10+2 12 ಇಟ್ಟಿದ್ದೀನಿ ನೋಡಿ. ಭುಜ 5.5 ಇಟ್ಟಿದ್ದೀನಿ. ಕಂಕ್ಳು ಕೂಡ 5.5 ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಟು ಕಂಕುಳಿನ ಆಕಾರ ಹಾಕಿದ್ದೀನಿ. ಇದು ಬ್ಯಾಕ್ ನೆಕ್ಕು 9 ಇಂಚು, ಬ್ಯಾಕ್ ನೆಕ್ಕು 9 ಇಂಚ್ ಇಟ್ಟಿದ್ದೀನಿ ಡೀಪು. ಇದು 2.5 ನೋಡಿ, ಇಲ್ಲಿ ಅರ್ಧ ಮಾರ್ಜಿನಿಗೆ, ಇಲ್ಲಿ ಅರ್ಧ ಮಾರ್ಜಿನಿಗೆ. ಇದು ಮಾಮೂಲಿ ಎಲ್ಲ ಬ್ಲೌಸ್ ಹಾಕುವಂಗೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಭುಜದ ಮಧ್ಯಭಾಗಕ್ಕೆ ಹಿಂಭಾಗದ ಡ್ಯಾಶನ್ನು ಹಿಡಿಯೋಕ್ಕೆ ಹಾಕಿದ್ದೀನಿ. ಇದು ಬ್ಯಾಕ್ ಆಯಿತು. ಈಗ ಫ್ರಂಟು, ಅದೇ ಥರ ಫ್ರಂಟ್ ಹಾಕ್ಕೋಬೇಕು ಅದೇ ಅಳತೆಗೆ. ಇದಕ್ಕೆ ನಾವು ಕಟೋರಿ ಮಾಡ್ತಾ ಇದ್ದೀವಲ್ಲ, ಡಬಲ್ ಕಟೋರಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಈಗ ಹಾಕ್ಕೊಳ್ಳೋಣ. ಇದನ್ನು ಕೂಡ 5.5 ನೋಡಿ, ಇಲ್ಲಿಂದ ಇಲ್ಲಿಗೆ 5.5 ಇಟ್ಟಿದ್ದೀನಿ. ಇಲ್ಲಿಗೂ ಕೂಡ 5.5 ಇದನ್ನು ನಾವು ಸೇರಿಸಿದ್ದೀವಿ. ಇಲ್ಲಿ ನಾವು 1/4 ಇಂಚ್ ಇಟ್ಕೊಂಡು ಗುರುತಾಗ್ತಾ ಇದ್ದೀವಿ. ಇದು ಮುಂಭಾಗದ ಕಂಕುಳಿನ ಆಕಾರ, ಇಲ್ಲಿಂದ ಫುಲ್ ಮುಂಭಾಗದ ಕಂಕುಳಿನ ಆಕಾರ. ಈಗ ನಾವು ಇಲ್ಲಿಂದ 2 ಇಂಚ್ ಇಟ್ಟಿದ್ದೀವಲ್ಲ, ನೆಕ್ ಡೀಪ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು 7 ಇಂಚ್ ಇಡ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇದು ಮುಂಭಾಗದ ಕೊರಳಿನ ಆಕಾರ ರೌಂಡಿಗೆ ಸೇರಿಸ್ತಾ ಇದ್ದೀನಿ. ಓಕೆನಾ? ಇದಿಷ್ಟಾಗಿದೆ. ಮಾಮೂಲಿ ಬ್ಲೌಸಿಗೆ ಹೇಗಾಕ್ತೀವೋ ಅದೇ ಥರ ಹಾಕಿದ್ದೀನಿ. ಇಲ್ಲೂ ಕೂಡ ಮುಂಭಾಗಕ್ಕೆ 1/2 ಇಂಚ್ ಇಟ್ಮಾಡಿಕೊಂಡು ಇಲ್ಲಿ ಕ್ರಾಸನ್ನು ಹಾಕ್ತಾ ಇದ್ದೀವಿ. ಗೊತ್ತಾಯ್ತಾ? ಇದು ಮಾಮೂಲಿದು. ನಾವೀಗ ಏನು ಮಾಡ್ತಿದ್ವಿ, ಮಾಮೂಲಿ ಬ್ಲೌಸ್ನಲ್ಲಿ ಇಲ್ಲಿಂದ ಸೆಂಟ್ರ್ ಪಾಯಿಂಟ್ ಇಟ್ಕೊಳ್ತಿದ್ವಿ 9.5. ಗೊತ್ತಾಯ್ತಾ? ಇದು ಸೆಂಟ್ರ್ ಪಾಯಿಂಟು. ಇಲ್ಲಿಂದ ಈ ಕಡೆಯಿಂದ ಇಲ್ಲಿಗೆ ಡಾಚ್ ಹಿಡಿತಿದ್ವಿ, ಇಲ್ಲಿಂದ ಇಲ್ಲಿಗೆ ಡಾಚ್ ಹಿಡಿತಿದ್ವಿ, ಇಲ್ಲಿಂದ ಇಲ್ಲಿಗೆ ಡಾಚ್ ಹಿಡಿತಿದ್ವಿ, ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿಗೆ ಡಾಚ್ ಹಿಡಿತಿದ್ವಿ. ಈಗ ಇದು ಮಾಮೂಲಿ ಆಯಿತು. ಸೇಮು ಮಾಮೂಲಿ ಬ್ಲೌಸಿಗೆ ಎಷ್ಟು ತೊಗೊಳ್ತೀವೋ ಅಷ್ಟೇ ತೊಗೊಳ್ತೀವಿ. ಇಲ್ಲಿ ಕಟೋರಿ ಬರುತ್ತಲ್ಲ, ಅದಕ್ಕೆ ಮಾತ್ರ ನಾವು ಎಕ್ಸ್ಟ್ರಾ ತೊಗೊಳ್ತೀವಿ. ಅದಕ್ಕೋಸ್ಕರ ನಾವು ಪೇಪರ್ ಕಟ್ಟಿಂಗು ಮಾಡಿಟ್ಕೋಬೇಕು. ಬಟ್ಟೆ ಕಟ್ ಮಾಡೋದಕ್ಕಿಂತ ಮುಂಚೆ ಪೇಪರ್ ಕಟ್ಟಿಂಗು ಮಾಡಲೇಬೇಕು. ಆದ್ದರಿಂದ ನಾನು ಇವಾಗ ಪೇಪರ್ ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ಓಕೆನಾ? ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 5.5 ಗುರುತು ಮಾಡ್ತಾ ಇದ್ದೀನಿ. ನೀವು ನೆಕ್ಕನ್ನು ಇದು ಮೇಲಕ್ಕೆ ತೊಗೊಂಡ್ರೆ, 7 ಇಂಚ್ ಇಳಿಸ್ತಾ ಹೋದರೆ, 6 ಇಂಚ್ ತೊಗೊಂಡ್ರೆ 1 ಇಂಚ್ ಮೇಲಕ್ಕೆ, 5ಕ್ಕೆ ಅಥವಾ 4.5 ಇಟ್ಕೋಬಹುದು. ಕಿಡ್ಡ ಇದ್ದವರು ಮೇಲಕ್ಕೆ ಇಟ್ಕೋಬೋದು. ಉದ್ದ ಇರೋದ್ರಿಂದ, ಇದು 7 ಇಂಚ್ ಇರೋದ್ರಿಂದ ನಾನು ಇಲ್ಲಿ 5.5 ಕಟೋರಿ ಪಾಯಿಂಟನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಆಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ತೊಗೋಬೇಕು. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 2 ಇಂಚು,
ಇಲ್ಲಿಂದ ಇಲ್ಲಿಗೆ 5.5 ಇಂಚು. ಈಗ ನೋಡಿ, ಈಗ ಭುಜದ ಗೆರೆ ಇದೆಯಲ್ಲ, ಆ ಗೆರೆಗೆ ಇಲ್ಲಿ ಒಂದು ಪಾಯಿಂಟ್ ಗುರುತು ಮಾಡಿ ಕೆಳಭಾಗದಲ್ಲಿ ಬಾಟಮಲ್ಲಿ. ಅಲ್ಲಿಂದ ನೀವು 1.25 ಈ ಕಡೆಗೆ ಗುರುತು ಮಾಡ್ಕೊಳ್ಳಿ. 1.25 ಗುರುತು ಮಾಡಿರ್ತೀರಲ್ಲ, ಅಲ್ಲಿಂದ ಮೇಲ್ಗಡೆಗೆ 3.5 ಇಂಚಿಗೆ ನೇರ ಗೆರೆ ಎಳಿರಿ. ಇದು 3.5 ಇದೆ. ಇವಾಗ ನೋಡಿ, ಈ ಪಾಯಿಂಟು ಇಲ್ಲಿ ಮತ್ತು ಈ ಪಾಯಿಂಟು, ಇದನ್ನು ರೌಂಡಾಗಿ ಸೇರಿಸ್ಬೇಕು ನೀವು. ನೋಡಿ, ಈ ಪಾಯಿಂಟಿಂದ ಬರ್ತಾ 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 ಇಲ್ಲಿಗೆ ರೌಂಡಿಗೆ ಸೇರಿಸ್ಬೇಕು. ಇದು ನಮಗೆ ಕಟೋರಿ ಪಾಯಿಂಟ್ ಆಗುತ್ತೆ. ನೋಡಿ, ಇದಿಷ್ಟು ಇದೆಯಲ್ಲ, ಇದು ನಮಗೆ ಕಟೋರಿ ಪೀಸ್ ಆಗುತ್ತೆ. ಗೊತ್ತಾಯ್ತಾ? ಈ ಆಕಾರದಲ್ಲಿ ಇದು ಸೆಂಟ್ರ್ ಪಾಯಿಂಟ್ ಆಗಿತ್ತು, ಈ ಕಟೋರಿ ಪೀಸಲ್ಲಿ ಸೆಂಟ್ರ್ ಪಾಯಿಂಟು ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಈ ಕಟೋರಿ ಪೀಸನ್ನು ನಾವು ಕಟ್ ಮಾಡ್ಕೊಳ್ತೀವಲ್ಲ, ಕಟ್ ಮಾಡ್ಕೊಂಡಾದ್ಮೇಲೆ ಇವೆರಡರ ಮಧ್ಯಕ್ಕೆ ಕಟೋರಿದು ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಈಗ ಇಲ್ಲಿಗೆ ನಾವು ಒಂದು, ಆಮೇಲೆ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಒಂದು ಸುಮ್ಮನೆ ಇದು ಗೆರೆ. ಗೊತ್ತಾಯ್ತಾ? ಇದು ಮೇಯ್ನ್ ಗೆರೆ. ಕಟೋರಿ ಮುಂದ್ಗಡೆ ಕಪ್ಸ್ ಬರುತ್ತಲ್ಲ, ಅದ್ರ ಸೆಂಟ್ರ್ ಪಾಯಿಂಟು ಈ ಗೆರೆನಲ್ಲಿ ಬರುತ್ತೆ. ಗೊತ್ತಾಯ್ತಾ? ಇವಾಗ ನಾವು ಕಟ್ಟಿಂಗ್ ಮಾಡಬೇಕು. ನೋಡಿ, ಹೀಗಿಟ್ಕೊಂಡಿದ್ದೀವಿ. ನೋಡಿ, ಇದು 1/2 ಇಂಚು ಬ್ಯಾಕಿಂದು ಫ್ರಂಟಿಂದು. ಗೊತ್ತಾಯ್ತಾ? ನಾನಿವಾಗ ಪೇಪರ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಬ್ಯಾಕಿಂದೇ ಸಪ್ರೇಟ್ ಮಾಡಿದ್ದೀನಿ, ಕಟೋರಿ ಮುಂಭಾಗದ ಕಟೋರಿನೇ ಸಪ್ರೇಟ್ ಮಾಡಿದ್ದೀನಿ ಮುಂಭಾಗದ್ದೇನೆ, ಆದ್ದರಿಂದ ಬೇರೆ ಬೇರೆಯೇ ಕಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಬಟ್ಟೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಆದ್ದರಿಂದ ಬೇರೆ ಬೇರೆ ಕಡೆಯೇ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಇದು ಹಿಂಭಾಗದ ಕೊರಳಿನ ಆಕಾರ. ನೋಡಿ, ಇದು ಬ್ಯಾಕು, ಇಲ್ಲಿ ಫೋಲ್ಡ್ ಬರಬೇಕು. ನಾನು ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ಫೋಲ್ಡ್ ಬಂದಿಲ್ಲ. ನೀವು ಬಟ್ಟೆ ಕಟ್ ಮಾಡಬೇಕಾದ್ರೆ ಫೋಲ್ಡ್ ಬರಬೇಕು. ಗೊತ್ತಾಯ್ತಾ? ಮಾಮೂಲಿ ಬ್ಲೌಸ್ ಹೊಲಿಯೋಕ್ಕೆ ಅಕಸ್ಮಾತ್ ಇಲ್ಲೇನಾದ್ರೂ ನೀವು ಇದು ಬ್ಯಾಕ್ ಬಟನ್ ಮಾಡೋದಾದರೆ ಮಾತ್ರ ಇಲ್ಲಿ ಫೋಲ್ಡ್ ಇರಲ್ಲ. ಇವಾಗ ಇಲ್ಲಿ ಕಟೋರಿ ಮಾಡ್ತಾ ಇರೋದ್ರಿಂದ, ಕಟೋರಿನಲ್ಲಿ ಡಬಲ್ ಕಟೋರಿ ಮಾಡ್ತಾ ಇರೋದ್ರಿಂದ ಹಿಂಭಾಗ ಓಪನ್ ಮಾಡಬೇಡ್ರಿ. ಗೊತ್ತಾಯ್ತಾ? ಮುಂಭಾಗನೇ ಓಪನ್ ಮಾಡಿರಿ, ಇಲ್ಲಿ ಫೋಲ್ಡ್ ಇರಬೇಕು. ಇದು ಹಿಂಭಾಗದ್ದು ಪೇಪರ್ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟು ಮುಂಭಾಗದ್ದು. ಇದು ಕಂಕುಳಿನ ಆಕಾರ ಸೇರಿಸ್ತಾ ಇದು ಕಟ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಅಳತೆ ಬೇಕು ಅಂತಂದರೆ ನೀವು ಇದೇ ರೀತಿ 1/4 ಇಂಚು ಇಲ್ಲಿ 1 ಇಂಚು ಅದೇ ರೀತಿ ಕಟ್ ಮಾಡಬೇಕು. ಈಗ ಕೊರಳಿನ ಆಕಾರ ಕಟ್ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ನಾವು ಮುಂಭಾಗದ ಶೇಪ್ ಈಗ ನೋಡಿ, ಇದರಲ್ಲಿ ಸೆಂಟ್ರ್ ಪಾಯಿಂಟ್ ತಗೋಬೇಕು. ಎಷ್ಟಿದೆ? 7 ಇದೆ, 1 ಪಾಯಿಂಟ್ ಕಡಿಮೆ 7 ಇದೆ. ಈಗ ಇದಕ್ಕೆ ನಾವು 3.5. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 2.5ಗೆ ಗುರುತು ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ 2.5. ಗೊತ್ತಾಯ್ತಾ? ಇದು ಇಲ್ಲಿಂದ ಇಲ್ಲಿಗೆ 3.5ಗೆ ಗುರುತು ಮಾಡ್ಕೊಳ್ಳಿ. ನಾವು ಇಲ್ಲಿ 1.5 ತಗೊಂಡಿರೋದ್ರಿಂದ ಇಲ್ಲಿಗೆ ಕರೆಕ್ಟು 3.5ಗಾಗುತ್ತೆ. ಗೊತ್ತಾಯ್ತಾ? ಇದನ್ನು ರೌಂಡಕ್ಕೆ
ಸೇರಿಸಿ. ಇದನ್ನ ರೌಂಡಿಗೆ ಸೇರಿಸಿ. ಇವಾಗ ಕಟೋರಿನಲ್ಲಿ ಎರಡು ಎರಡಾಗುತ್ತೆ, ಡಬಲ್ ಕಟೋರಿ ಆಗುತ್ತೆ. ಇದು ಒಂದು ಕಟೋರಿ, ನಾವು ಸೆಮಿ ಕಟೋರಿ ಮಾಡಿದ್ವಲ್ಲ ಅದೇ ಸೆಮಿ ಕಟೋರಿನಲ್ಲಿ ನೋಡಿ ಇವಾಗ ಕಟೋರಿನ ಕಟ್ ಮಾಡ್ತಾ ಇದ್ದೀನಿ. ಇದು ನಮಗೆ ಮುಂಭಾಗದ ಪೀಸು ನೋಡಿ, ಈ ಕಡೆ ಬರುತ್ತೆ, ಇಲ್ಲಿಗೆ ಕಟೋರಿ ಕೂರುತ್ತೆ. ಇದನ್ನ ಎತ್ತಿಟ್ಕೊಳ್ಳೋಣ. ಈ ಕಟೋರಿ ಇದೆಯಲ್ಲ, ಇದನ್ನ ಎರಡು ಮಾಡ್ಕೋಬೇಕು. ಇದೊಂದು ಇದೊಂದು ಒಂದು ಎರಡು ಡಬ್ಬಲ್ಲು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಪೀಸ್ ಒಂದು, ಈ ಪೀಸ್ ಒಂದು, ಗೊತ್ತಾಯ್ತಾ? ಇದನ್ನ ಮತ್ತೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು, ಏಕೆಂದ್ರೆ ಕಪ್ಸ್ ಬರಬೇಕಲ್ಲ. ಆದ್ದರಿಂದ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು. ಇದೊಂದು, ಇದು ಒಂದನೇ ಪೀಸು, ಇದು ಎರಡನೇ ಪೀಸು, ಗೊತ್ತಾಯ್ತಾ? ಮುಂಭಾಗದಲ್ಲಿ ಇದು ಮೂರನೇ ಪೀಸು. ಈ ಮೂರನೇ ಪೀಸ್ ಎತ್ತಿಟ್ಕೊಳ್ಳೋಣ, ಮೊದಲು ಒಂದನೇ ಪೀಸನ್ನು ಮಾಡೋಣ, ಗೊತ್ತಾಯ್ತಾ? ಇವಾಗ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ನಮಗೆ ಕೂಳೆಗೆ ಬೇಕಲ್ಲ ಆದ್ದರಿಂದ ನೋಡಿ ಇಷ್ಟಕ್ಕೆ ಅರ್ಧ ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ. ಈಗ ಕಟೋರಿ ಪೀಸ್ ಇರೋ ಹಾಗೆ ನಾವು ಮಾರ್ಜಿನ್ ಹಾಕ್ಕೊಳ್ಳೋಣ. ಈ ಕಡೆಗೆ ನಮಗೆ ಒಂದೂವರೆ ಇಂಚ್ ಬೇಕು. ಇವಾಗ ನೋಡಿ ಇದನ್ನ ಮಾರ್ಜಿನ್ ಹಾಕತಾ ಇದ್ದೀನಿ. ನೋಡಿ ಇಷ್ಟಿದೆ ನಮಗೆ ಬೇಕಾಗಿರೋದು, ಗೊತ್ತಾಯ್ತಾ? ಇವಾಗ ಈ ಕಡೆಗೆ ಒಂದೂವರೆ ಇಂಚು ತಗೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ, ಈ ಕಡೆಗೆ ಒಂದೂವರೆ ಇಂಚು ತಗೋಬೇಕು, ಗೊತ್ತಾಯ್ತಾ? ಇವಾಗ ಇದನ್ನ ಇಲ್ಲಿಗೆ ಸೇರಿಸ್ತೀವಿ. ನೋಡಿ ಇದನ್ನ ಇಲ್ಲಿಗೆ ಸೇರಿಸಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಯಾಕೆಂದ್ರೆ ಹೊಲಿಗೆ ಮಾರ್ಜಿನ್ ಇದು. ನೋಡಿ ಇದು ಈ ತರ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಬರುತ್ತೆ, ಇಲ್ಲಿಂದ ಕೂಡ ಅರ್ಧ ಇಂಚು ಮಾರ್ಜಿನ್. ನೋಡಿ ಈ ತರ ಇಲ್ಲೂ ಕೂಡ ರೌಂಡ್ ಆಗಿ ಸೇರಿಸ್ಬೇಕು, ಆಯ್ತಾ? ಇವಾಗ ಇದು ಎಷ್ಟು ಬರುತ್ತೆ ನೋಡ್ಕೋಬೇಕು. ಟೋಟಲಿ 10 ಬರುತ್ತೆ. ಇವಾಗ ಸೆಂಟರ್ ಪಾಯಿಂಟ್ ಎಲ್ಲಿಗಾಯ್ತು? ಇಲ್ಲಿಗಾಯ್ತು, ಗೊತ್ತಾಯ್ತಾ? ನೋಡಿ ಇದು ಸೆಂಟರ್ ಪಾಯಿಂಟ್. ಇದಿಷ್ಟನ್ನ ಕಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇದರಲ್ಲಿ ಇದಿಷ್ಟು ಮಾರ್ಜಿನ್ ಹೋಗುತ್ತೆ, ಗೊತ್ತಾಯ್ತಾ? ಇದು ಮೊದಲನೇ ಪೀಸು. ಇದು ಯಾವುದು? ಈ ಮೊದಲನೇ ಪೀಸನ್ನ ಇಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇದು ಒಂದನೇ ಪೀಸು. ಈಗ ಎರಡನೇ ಪೀಸ್ ಎಷ್ಟಾಕ್ಬೇಕು ಇದಕ್ಕೆ? ಇದಕ್ಕೆ ಇದ್ರ ಕೆಳಗಡೆ ಬರೋದಲ್ವಾ, ಇದೆಷ್ಟಿರುತ್ತೆ? 10 ಇಂಚ್ ಇದೆ,
ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು 10 ಇಂಚು. ಇವಾಗ ಈ ಕಡೆಗೆ 10 ಇಂಚು ಹಾಕ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇಂಚು ಹಾಕ್ಕೋಬೇಕು. ಈ ಕಡೆದೆಷ್ಟಿದೆ? ಇಲ್ಲಿಂದ ಇಲ್ಲಿಗೆ 3.5. ನೋಡಿ, ಇಲ್ಲಿಗೆ 3.5. ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ದೀವಿ. ಈ ಕಡೆ ಎಷ್ಟಿದೆ? 2 ಇಂಚ್ ಇದೆ. ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಗುರುತು ಹಾಕಬೇಕು. ಇದೆರಡರ ಸೆಂಟ್ರ್ ಪಾಯಿಂಟಲ್ಲಿ 5 ಇಂಚು. ಇದು 5 ಇಂಚು, ಗೊತ್ತಾಯ್ತಾ? ಇವಾಗ ಇದನ್ನ ನೀವು ಸೇರಿಸ್ಬೇಕು. ಇದಿಷ್ಟು ಇಲ್ಲಿಗೆ ಬರುತ್ತೆ. ಈಗ ನೀವು ಇಲ್ಲಿಂದ ಇಲ್ಲಿಗೆ 1¼, ನಮ್ಮ ಅಳತೆ ಪ್ರಕಾರ 1¼, ಇಲ್ಲಿಂದ ಇಲ್ಲಿಗೆ 1¼. ಇದನ್ನ 3 ಇಂಚ್ ಇಡಿಬೇಕು ಇಲ್ಲಿಗೆ, ಯಾಕೆಂದ್ರೆ ಇಲ್ಲಿ ಮೇಲ್ಗಡೆದು ಜಾಯಿಂಟ್ ಬರುತ್ತೆ. ನೋಡಿ, ಈ ಜಾಯಿಂಟು ಇಲ್ಲಿಗೆ ಬರುತ್ತೆ. ಇದು ಇಷ್ಟು ಇಳಿಬೇಕು, ಇದಿಷ್ಟು ಕಟ್ ಮಾಡ್ಕೋಬೇಕು. ಇಲ್ಲಿಗೆ 1/2 ಇಂಚ್ ಕೂಡ ಮಾರ್ಜಿನ್ ಬಿಟ್ಕೋಬೇಕು. ನೀವು ಕಟ್ಟಿಂಗ್ ಮಾಡ್ಬೇಕಾದ್ರೆ 1/2 ಇಂಚ್ ಕೂಡ ಮಾರ್ಜಿನ್ ಬಿಡಬೇಕು. ಇದು ಕೂಡ ಬರುತ್ತೆ, ಇದು ಕೂಡ ಬರುತ್ತೆ, ಎರಡು ಜಾಯಿಂಟ್ ಆಗುತ್ತೆ. ನೋಡಿ, ಇದು ಇಷ್ಟೇ ಉಳಿಯುತ್ತೆ. ನೋಡಿ, ಇದು ಇಷ್ಟೇ ಉಳಿಯುತ್ತೆ, ಗೊತ್ತಾಯ್ತಾ? ಇದು ಎಕ್ಸ್ಟ್ರಾ ಬಂದಿರೋದು ನಮಗೆ ಕ್ರಾಸ್ ಆಗಿ ಬರುತ್ತೆ. ನೋಡಿ, ಆವಾಗ ಇಲ್ಲಿ ನಮಗೆ ಇದು ಮಾರ್ಜಿನ್ ಸಿಗುತ್ತೆ. ಇಲ್ಲಿ ಜಾಯಿಂಟ್ ಆದಮೇಲೆ ಇದು ಈ ಕಡೆ ಬರುತ್ತೆ, ಗೊತ್ತಾಯ್ತಾ? ನೋಡಿ, ಇದು ಇಷ್ಟೇ ಇರುತ್ತೆ, ಇದು ಇಷ್ಟೇ ಇರುತ್ತೆ. ಇಲ್ಲಿ ಎಕ್ಸ್ಟೆಂಡ್ ಆಗಿದ್ದು ನಮಗೆ ಕಪ್ಸಿಗೆ ಬರುತ್ತೆ, ಓಕೆನಾ? ಮೊದಲು ಇಲ್ಲಿ ಕ್ರಾಸು ಹಾಕ್ಕೊಂಡಿರಲಿಲ್ಲ, ಇವಾಗ ಕ್ರಾಸ್ ಹಾಕ್ಕೊಂಡಿದ್ದೀವಿ. ಇದು ಮತ್ತು ಇದು ಸೇರಿ ನಮಗೆ ಕ್ರಾಸ್ ಬೆಲ್ಟ್ ಹಚ್ಚ ಹತ್ರಕ್ಕೆ ಬರುತ್ತೆ. ಇವಾಗ ಇವೆರಡು ಪೀಸನ್ನು ಕಟ್ ಮಾಡ್ಕೋಬೇಕು. ಇದೆರಡು ಮಾಮೂಲಿ ಕಟೋರಿ, ಇದು ಡಬಲ್ ಕಟೋರಿಗೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು. ಇವಾಗ ಇದು ಒರಿಜಿನಲ್ ಆಗುತ್ತೆ, ಇದು ಡೂಪ್ಲಿಕೇಟ್ ಆಗುತ್ತೆ, ಓಕೆನಾ? ಇವಾಗ ಇದನ್ನು ಪೇಪರ್ ಕಟ್ಟಿಂಗ್ ಮಾಡ್ತೀವಿ. Thank you.
ನೋಡಿ ಇದು ಈ ಥರ ಬರುತ್ತೆ. ಇದು ಎರಡನೇ ಪೀಸು ನೋಡ್ರಿ, ಇದ್ರದ್ದು ಪೀಸು. ಈಗ ಇದ್ರ ಪೀಸನ್ನು ಈಗ ಕಟ್ ಮಾಡ್ತೀವಿ. ಇದು ಒಂದನೇ ಪೀಸು, ಇದು ಎರಡನೇ ಪೀಸು. ಈ ಜಾಯಿಂಟು ಇಲ್ಲಿಗೆ ಕರೆಕ್ಟಾಗುತ್ತೆ. ಇದು ಈ ರೀತಿ ಡಾಚ್ ಹಿಡಿಬೇಕಿಲ್ಲಿ, ಇವೆರಡು ಜಾಯಿಂಟ್ ಬರುತ್ತೆ. ಗೊತ್ತಾಯ್ತಾ? ಇದು ಕಟೋರಿ ಪೀಸು. ಇವಾಗ ನಾವು ಬಟ್ಟೆನಲ್ಲಿ ನೋಡಿ ಫೋಲ್ಡ್ ಇದೆಲ್ಲ ವೇಸ್ಟು. ಇವಾಗ ಕಟ್ ಮಾಡಿದ್ದೆಲ್ಲ ಫಸ್ಟ್ ಕಟೋರಿ ಮಾಡಿರ್ತೀವಲ್ಲ ಅದೆಲ್ಲ ವೇಸ್ಟ್. ಈಗ ಇದಿಷ್ಟೇ ನಮಗೆ ಬೇಕಾಗಿರೋದು. ಬ್ಯಾಕನ್ನು ಇಲ್ಲಿ ಫೋಲ್ಡ್ ಇರೋ ಹಂಗೆ ಬಟ್ಟೆ ಕಟ್ಟಿಂಗ್ ಮಾಡಬೇಕು. ಇದು ಒಂದಾಯಿತು. ಇದನ್ನು ಕೂಡ ಸಪ್ರೇಟ್ ಕಟ್ ಮಾಡ್ಕೋಬೇಕು ಮುಂಭಾಗದ್ದು. ಇದು ಕಟೋರಿ ಪೀಸ್ ಕೂಡ ಇದೇ ಥರ ಎರಡನ್ನು ಕಟ್ ಮಾಡಬೇಕು. ನೋಡಿ ಇಲ್ಲಿಗೆ ಇಲ್ಲಿಗೆ ಇದು ಬರುತ್ತೆ, ಇದು ಕರೆಕ್ಟಾಗುತ್ತೆ. ಎರಡೂ ಜಾಯಿಂಟ್ ಮಾಡಾದ್ಮೇಲೆ ಓಕೆನಾ, ಇಲ್ಲಿ ಕರೆಕ್ಟಾಗುತ್ತೆ. ಇಲ್ಲಿಗೂ ಕೂಳೆ ಮಾರ್ಜಿನ್ ಬರುತ್ತೆ, ಇಲ್ಲಿಗೂ ಕೂಳೆ ಮಾರ್ಜಿನ್ ಬರುತ್ತೆ. ಓಕೆನಾ? ಇದು ಈ ರೀತಿ ಬರುತ್ತೆ. ಇದಿಷ್ಟು ನಾವು ಬಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಸ್ಲೀವ್. ಹಾಂ ನೋಡಿ, ಸ್ಲೀವಿಂದ ಹಾಕ್ತಾ ಇದ್ದೀನಿ. ಇವಾಗ ನಾನು ಸ್ಲೀವು ಆ ಬಟ್ಟೆನಲ್ಲಿ ಆಗುತ್ತೋ ಬಿಡುತ್ತೋ, ನಾನು ಫಸ್ಟು ಒಂದು ಸ್ವಲ್ಪ ಉದ್ದ ಸ್ಲೀವಿಂದ ಹಾಕ್ಕೊಳ್ತಾ ಇದ್ದೀನಿ. ಅದು ಆದರೆ ಸರಿ, ಇಲ್ಲ ಅಂದರೆ ಹಾಫ್ ಸ್ಲೀವಿಂದ ಬೇಕಾದರೂ ಹಾಕೋಬೋದು. ನೋಡಿ ನಾನು ಇವಾಗ 9 ಇಂಚಿನ ಸ್ಲೀವ್ ಗುರ್ತು ಹಾಕಿದ್ದೀನಿ. 9 + 1 ಇಂಚು ನನಗೆ ಬಾಟಮ್ ಮಾಡಲಿಕ್ಕೆ. ಇದು 9 ಇಂಚು. ನಾವು ಇಲ್ಲಿ 4 ಇಂಚ್ ಬೇಕಾದರೆ 4 ಇಂಚಿಗೆ ಗುರುತು ಮಾಡ್ಕೋಬೋದು. ನೋಡಿ ಇಲ್ಲಿಗೆ 4 ಇಂಚು, ಇಲ್ಲಿ +1 5. ಇಲ್ಲಿಗೆ ಬೇಕಾದರೂ ನಾವು ಅದು ಬರದೆ ಹೋದರೆ ಇಲ್ಲಿಗೆ ಬೇಕಾದರೂ ನಾವು ಇದು ಮಾಡ್ಕೋಬೋದು. ಆದರೆ ಈ ಶೇಪನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ 3.5 ನೋಡಿ, ಇಲ್ಲಿಂದ ಇಲ್ಲಿಗೆ ದೊಡ್ಡ ಸ್ಲೀವಿಗೆ 3.5 ತೆಗೆದಿದ್ದೀವಿ. ಆವಾಗ 2.5 ತೆಗಿಬೇಕಾಗುತ್ತೆ ಚಿಕ್ಕ ಸ್ಲೀವ್ ಮಾಡಬೇಕಾದ್ರೆ. ಗೊತ್ತಾಯ್ತಾ? ಅದು ಈ ರೀತಿ ಕೂತ್ಕೊಳ್ಳುತ್ತಲ್ಲ ಚಿಕ್ಕ ಸ್ಲೀವು, ಆದ್ದರಿಂದ 2.5 ತೆಗಿಬೇಕಾಗುತ್ತೆ. ನಾನು ಇವಾಗ ದೊಡ್ಡ ಸ್ಲೀವಿಗೆ ಅಂತ ಮಾಡ್ಕೊಂಡಿದ್ದೀನಿ. ಚಿಕ್ಕ ಸ್ಲೀವಿಗಾದರೆ ಇಲ್ಲಿ 2.5 ತೆಗೆದು ನೋಡಿ ನೋಡಿ ಇಲ್ಲಿಗೆ ತೆಗಿಬೇಕು, ಇಲ್ಲಿಗೆ ಮಾರ್ಜಿನ್ ಹಾಕ್ಕೋಬೇಕು. ನಾವು ಇಲ್ಲಿಗೆ ಗೆರೆ ಹಾಕೊಂಡಾಗ ಇದು ಇಷ್ಟುದ್ದ ಬರುತ್ತೆ. ಗೊತ್ತಾಯ್ತಾ? ಇವಾಗ ತೋಳಿಗೆ ಅಂತ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾತ್ರ ಕಟ್ ಮಾಡಿ ಇದನ್ನು ಸ್ಕ್ವೇರೇ ಕಟ್ ಮಾಡಿರ್ತೀನಿ. ನನಗೆ ಬಟ್ಟೆ ಸಿಕ್ಕರೆ ಅಂದರೆ ಬಟ್ಟೆ ಒಂದು ಸ್ವಲ್ಪ ಉದ್ದ ತೋಳು ಮಾಡೋದಕ್ಕೆ ಬಟ್ಟೆ ಸಿಕ್ಕರೆ ಉದ್ದ ತಾಳು ಮಾಡ್ಕೋತೀನಿ. ಇಲ್ಲ ಬಟ್ಟೆ ಸಿಗಲಿಲ್ಲ ಅಂದರೆ ಇದನ್ನೇ ಶೇಪ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ. ಬಟ್ಟೆ ಸಿಗಲಿಲ್ಲ ಅಂದರೆ ನೋಡಿ ಇಷ್ಟಕ್ಕೆ ತೋಳು ಮಾಡ್ಕೊಳ್ಳೋದು, ಈ ಶೇಪನ್ನು ಚೇಂಜ್ ಮಾಡ್ಕೊಳ್ಳೋದು. ಗೊತ್ತಾಯ್ತಾ? ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ತೋಳಿಗೆ. ಆ ಬಟ್ಟೆ ನೋಡಿ ನಾನು ಬಟ್ಟೆ ಕಟ್ಟಿಂಗ್ ಮಾಡಬೇಕಾದ್ರೆ ತೋಳನ್ನು ಮಾಡ್ಕೋಬೇಕು, ಏಕೆಂದರೆ ಇದು ಪೀಸ್ ಬಟ್ಟೆನಲ್ಲಿ ಮಾಡ್ತಾ ಇದ್ದೀನಿ ಆದ್ದರಿಂದ. ಓಕೆನಾ? ನೋಡಿ ನಿಮಗೆ ಕನ್ಫ್ಯೂಸ್ ಬೇಡ ಅಂತ ನೋಡಿ, ಲಾಂಗ್ ಸ್ಲೀವು. ಲಾಂಗ್ ಸ್ಲೀವು ಅಂತಂದರೆ ಇಲ್ಲಿ ಮೊಣಕೈಯಿಂದ ಮೇಲಕ್ಕೆ ಉದ್ದ ಸ್ಲೀವು. ಗೊತ್ತಾಯ್ತಾ? ಇದು 3/4 ಅಲ್ಲ, ಉದ್ದ ಸ್ಲೀವು.
ಉದ್ದ ಸ್ಲೀವಿಗೆ 9 ಇಂಚ್ ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಮಾಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 3.5 ಇಟ್ಕೊಂಡು ಈ ಥರ ಶೇಪ್ ಮಾಡಿದ್ದೀನಿ, ಗೊತ್ತಾಯ್ತಾ. ಈಗ ನಾವು ಕಡಿಮೆ ಸ್ಲೀವ್ ಮಾಡಬೇಕು ಅಂದರೆ ನೋಡಿ, ಉದ್ದ 5 ಇಂಚ್ ಇಟ್ಟಿದ್ದೀನಿ, ಗೊತ್ತಾಯ್ತಾ. ಉದ್ದ 5 ಇಂಚ್ ಇಟ್ಟಿದ್ದೀನಿ, 1 ಇಂಚು ಕೂಳೆ ಮಾರ್ಜಿನ್, ಗೊತ್ತಾಯ್ತಾ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 2.5 ಕಟ್ಟಿಂಗಿಗೆ ಹೋಗುತ್ತೆ, ಇದರಲ್ಲಿ ಏನಾಗುತ್ತೆ 3.5 ಕಟ್ಟಿಂಗಿಗೆ ಹೋಗುತ್ತೆ. ಇದು ಇಷ್ಟು ವ್ಯತ್ಯಾಸ ಆಗುತ್ತೆ. ಒಂದು ಸ್ವಲ್ಪ ಅಗಲದಲ್ಲಿ ಇದಕ್ಕಿಂತ 1/2 ಇಂಚು ಜಾಸ್ತಿ ಇಟ್ಕೋಬೇಕಾಗುತ್ತೆ ಇದಕ್ಕೆ, ಚಿಕ್ಕ ಸ್ಲೀವಿಗೆ. ಇದರಲ್ಲಿ ಅಗಲ ಕಡಿಮೆ, ಯಾಕೆಂದರೆ ಇದು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಬರುತ್ತಲ್ಲ, ಈ ಅಗಲ ಹಿಗ್ಗುತ್ತೆ, ಇದು ಉದ್ದಕ್ಕೆ ಹೋಗುತ್ತಲ್ಲ ಆದ್ದರಿಂದ. ನೋಡಿ, ಇದರಲ್ಲಿ ಅಗಲ 1/2 ಇಂಚ್ ಜಾಸ್ತಿ, ಮತ್ತು ಇಲ್ಲಿ 1/2 ಇಂಚು 2.5 ಇಟ್ಟಿದ್ದೀನಿ, ಇಲ್ಲಿ 1 ಇಂಚು ಕಡಿಮೆ ಆಗುತ್ತೆ, ಗೊತ್ತಾಯ್ತಾ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು ನೀವು. ಹಾಫ್ ಸ್ಲೀವಿಗೂ ಒಂದು ಸ್ವಲ್ಪ ಉದ್ದ ಸ್ಲೀವ್ ಮಾಡಿದರೆ ಈ ರೀತಿ ಮಾಡ್ಕೋಬೇಕು, ಕಡಿಮೆ ಸ್ಲೀವ್ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೋಬೇಕು ಅಂದರೆ ಇದು ಇಲ್ಲಿ ಕಡಿಮೆ ಆಗುತ್ತಲ್ಲ, ಆವಾಗ ಇಲ್ಲಿ ಕಡಿಮೆ ಆಗೋಗುತ್ತೆ, ಅದಕ್ಕೆ ಅಗಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಸಿಂಗಲ್ ಸ್ಲೀವು, ಎರಡೂ ಸ್ಲೀವನ್ನು ಕಟ್ ಮಾಡಿಟ್ಕೋತೀನಿ ಪೇಪರಲ್ಲಿ. ನಮಗೆ ಬಟ್ಟೆನಲ್ಲಿ ಯಾವುದು ಆಗುತ್ತೋ ಅದನ್ನು ಕಟ್ ಮಾಡಿಟ್ಕೋಬೋದು, ಗೊತ್ತಾಯ್ತಾ. ಒಂದೊಂದು ಬಟ್ಟೆ ಅಡ್ಜಸ್ಟ್ಮೆಂಟ್ ಆಗಲ್ಲ ಉದ್ದ ತೋಳಿಗೆ, ಆದ್ದರಿಂದ ಈ ರೀತಿ ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಂಟ್ರ್ ಪಾಯಿಂಟು, ಇಲ್ಲಿಗೆ ಕಚ್ ಹಾಕಿ ಇದನ್ನು ಮುಂಭಾಗದನ್ನು ಒಂದನ್ನೇ ತೆಗೆದು ಶೇಪನ್ನು ತೆಗಿಬೇಕು. ನೋಡಿ, ಇದು ಈ ಶೇಪ್ ತೆಗಿತೀವಲ್ಲ, ಇದು ಈ ಥರ ಬರಬೇಕು, ಆಕಾರ ಮೀನಿನ ಆಕಾರ ಬಂದರೆ ಕರೆಕ್ಟಾಗಿದೆ ಅಂತ. ಈಗ ನಾವು ಇದನ್ನು ಕೂಡ ಶೇಪ್ ಅದೇ ಥರನೇ ತೆಗೆಯೋದು, ಬಟ್ ಅದು ಕೂಡ ಮೀನಿನ ಆಕಾರನೇ ಬರುತ್ತೆ. ಈಗ ಅವ್ರು ಕೊಡೋ ಬಟ್ಟೆನಲ್ಲಿ ಇಷ್ಟುದ್ದ ತೋಳಾಗದೆ ತುಂಬ ರೇರು. ಹಾಂ ನೋಡಿ, ಈ ಬಟ್ಟೆನಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ನಾನು ಬಟ್ಟೆ ಕಟ್ಟಿಂಗ್ ಮಾಡಿ ಹೊಲಿಬೇಕು, ಗೊತ್ತಾಯ್ತಾ. ಇದು ಬ್ಯಾಕು, ಈ ಕಡೆ ಇಲ್ಲಿ ಮಡಿಕೆ ಬಂದಿದೆ ಈ ಗೆರೆನಲ್ಲಿ. ಇದು ಫ್ರಂಟು, ಇದು ಕಟೋರಿ 1 ಪೀಸು, 2ನೇ ಪೀಸು. ಇದು ಸ್ಲೀವು, ಗೊತ್ತಾಯ್ತಾ. ಇಲ್ಲಿ ಮಿಕ್ಕಿರುತ್ತಲ್ಲ ಹಿಂಗೆ ಅಡ್ಡ ಪೀಸು, ಈ ಅಡ್ಡ ಪೀಸು ಮತ್ತು ಈ ಕಡೆದು ಎರಡನ್ನು ಸೇರಿಸ್ಬಿಟ್ಟು ನಾವು ನೆಕ್ ಪೀಸು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕ್ರಾಸ್ ಬೆಲ್ಟಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟುದ್ದ ತೋಳಾಗುತ್ತೆ, ಉದ್ದ ತೋಳಾಗಲ್ಲ, ಗೊತ್ತಾಯ್ತಾ. ಇನ್ನೂ ಜಾಸ್ತಿ ಬಟ್ಟೆ ತಗೊಂಬಂದರೆ ಈ ಥರ ಉದ್ದ ತೋಳಿಗೆ ಇಷ್ಟೊಂದು ಬಟ್ಟೆ ಬೇಕಾಗುತ್ತೆ, ಆದ್ದರಿಂದ ಉದ್ದ ತೋಳು ಆಗಲ್ಲ, ಗೊತ್ತಾಯ್ತಾ. ಇದಕ್ಕೆ ಇಷ್ಟುದ್ದ ತೋಳು ಮಾತ್ರ ಆಗುತ್ತೆ. ಈ ರೀತಿ ಬಟ್ಟೆ ಹೊಂದಿಸ್ಕೋಬೇಕು. ಬ್ಯಾಕ್ ಸೈಡಿಗೊಂದು ನಾವು ಮಡಿಕೆ ಬರೋ ಹಂಗೆ ಇಟ್ಕೊಂಡು ಇದನ್ನು ಈ ರೀತಿ ಜೋಡಿಸ್ಕೋಬೇಕು. ಇದಿಷ್ಟನ್ನು ಮಾರ್ಕ್ ಮಾಡಿ ಕಟ್ ಮಾಡಿ ಹೊಲಿಬೇಕು, ಓಕೆನಾ. ಪೇಪರ್ ಕಟ್ಟಿಂಗ್ ಫುಲ್ ಆಯಿತು. ಅದನ್ನು ಬಟ್ಟೆನಲ್ಲಿ ಯಾವ ರೀತಿ ಇಟ್ಕೊಂಡು ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಈ ಥರ ಇಟ್ಕೊಂಡು ಕಟ್ ಮಾಡಿಬಿಟ್ಟು ನೀವು ಫಸ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೇಬೇಕು. ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಬಟ್ಟೆ, ಓಕೆನಾ. ಡಬಲ್ ಕಟೋರಿ ಪೇಪರ್ ಕಟ್ಟಿಂಗ್ ಫುಲ್ ಮುಗೀತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೋಸ್ಕರ ನೀವು ಅಪೇಕ್ಷೆ ಪಟ್ಟಿದ್ದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ, ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ ನೋಡಿ, ಮಾರ್ಕ್ ಆಗ್ತಂಗೆ ಎಲ್ಲ ಕಟ್ ಮಾಡಿದ್ದೀನಿ. ನೋಡಿ, ಇದು ಹಿಂಭಾಗ ಫುಲ್ ಮಾರ್ಕ್ ಹಾಕಿದ್ದು, ಅದೇ ಬ್ಲೌಸ್ ಪೀಸಲ್ಲೇ ಕಟ್ ಮಾಡಿದ್ದೀನಿ. ನೋಡಿ, ಇದು ನೆಕ್ ಪೀಸು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು ಕಟೋರಿ 1ನೇ ಪಾರ್ಟು, ಇದು 2nd ಪಾರ್ಟು, ಇದು ಕ್ರಾಸ್ ಪೀಸು, ಇದು ಸೈಡ್ ಪೀಸು, ಮುಂಭಾಗದ ಸೈಡ್ ಪೀಸು. ನೆಕ್ಸ್ಟ್ ಇದು ತೋಳು.
ಇದು ತೋಳು ಹಿಂಭಾಗದ ಮೇಲೆ ಇಟ್ಟಿದ್ದೀನಿ. ಇದಿಷ್ಟು ಕಟ್ಟಿಂಗ್ ಫುಲ್ ಆಯಿತು. ಈಗ ನೆಕ್ಸ್ಟು ಸ್ಟಿಚಿಂಗ್ ಮಾಡೋದು. ಓಕೆನಾ, ಎಲ್ಲ ಅಷ್ಟೇ 80 ಬಟ್ಟೆ ಸೆಂಟಿಮೀಟ್ರ್ ಬಟ್ಟೆ ಪೀಸ್ ಇರುತ್ತಲ್ಲ, ಪೀಸಲ್ಲಿ ನಾನು ಕಟ್ ಮಾಡಿರೋದು 80 cm ಪೀಸು. ಗೊತ್ತಾಯ್ತಾ, ರೆಡಿ ಪೀಸ್ ಇರುತ್ತಲ್ಲ ಆ ಥರದ್ರಲ್ಲಿ ಕಟ್ ಮಾಡಿರೋದು. ನೀವು ಕಟ್ ಮಾಡಿಸ್ಕೊಂಬಂದ್ರೂ ಇಷ್ಟೇ ಆಗುತ್ತೆ ನೋಡಿ, ಇಷ್ಟೇ ಉದ್ದ ತೋಳಾಗೋದು. ಇದಕ್ಕಿಂತ ಉದ್ದ ಆದರೆ 1 meter ಬೇಕಾಗುತ್ತೆ. ಓಕೆನಾ, ಇದರಲ್ಲೂ ಕೂಡ ಈ ಆ ಪೀಸಲ್ಲಿ ಕೂಡ ಕಟೋರಿನ ಕಟ್ ಮಾಡ್ಬೋದು. ಅದನ್ನು ನಾನು ಇವತ್ತು ಬಟ್ಟೆ ಮೇಲೆ ಕಟ್ಟಿಂಗ್ ಎಲ್ಲ ಪೇಪರ್ ಕಟ್ಟಿಂಗ್ ಇಟ್ಟು ಎಲ್ಲ ತೋರಿಸಿದ್ದೆ, ಈಗ ಆ ಕಟ್ಟಿಂಗ್ನ ಕಟ್ ಮಾಡಿದ್ದೀನಿ. ಗೊತ್ತಾಯ್ತಾ, ಈಗ ನಾವು ಹೊಲಿಬೇಕು. ಓಕೆನಾ, ಹೊಲ್ದು ತೋರಿಸ್ತೀನಿ ಫಿಟ್ಟಿಂಗ್ ಯಾವ ರೀತಿ ಕೂರುತ್ತೆ ಅಂತ, ಬರುತ್ತೆ ಅಂತ. ಓಕೆನಾ, ಈಗ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಹಿಂಭಾಗ, ಇದು ತೋಳು, ಇದು ಮುಂಭಾಗದ ಸೈಡ್ ಪೀಸು, ಇದು ಕಟೋರಿ 1/1 ಭಾಗ, ಇದು 2 ಭಾಗ, ಇದು 2 ಪೀಸ್ ಬಂದಿದೆ. ಯಾವುದು ಕ್ರಾಸ್ ಬೆಲ್ಟು, ಮಧ್ಯಕ್ಕೆ ಇನ್ನೊಂದು ಯಾವುದಾದ್ರೂ ಇದಕ್ಕೆ ಮ್ಯಾಚಿಂಗ್ ಬಟ್ಟೆ ಹಾಕಬೇಕು. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಇದು ನೆಕ್ ಪೀಸು, ಕ್ರಾಸ್ ಪೀಸ್ ಕಟ್ ಮಾಡಿದ್ದೀನಿ. ಇದಷ್ಟು ನೆಕ್ ಪೀಸು. ನಾವು ಪೈಪಿಂಗ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಹೆಮ್ಮಿಂಗ್ ಬೇಕಾದರೂ ಮಾಡ್ಬೋದು. ಅಂದರೆ ಪೈಪಿಂಗಿಗೆ ಕಟ್ ಪೀಸ್ ಇದೆಯಲ್ಲ, ಇಲ್ಲಿ ಜಾಯಿಂಟ್ ಇದೆಯಲ್ಲ, ನೀಟಾಗಿ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದರೆ ಹೆಮ್ಮಿಂಗ್ ಮಾಡ್ಬೋದು. ಓಕೆನಾ, ಇದಿಷ್ಟು ಕಟ್ಟಿಡ್ತಾ ಇದ್ದೀನಿ. ನೆಕ್ಸ್ಟು ಹೊಲಿಬೇಕು. ಓಕೆನಾ,